गुलबर्गा साउथ कांग्रेस एमएलए उम्मीदवार एक्स एमएलसी आलम प्रभु पाटिल की जानिब से डबराबाद इलाके में डबराबाद प्रीमियर लीग के नाम से क्रिकेट टूर्नामेंट ऑर्गेनाइज किया गया है। 1 मार्च को डीपीएल यानी डबराबाद प्रीमियर लीग के फर्स्ट सीजन का आगाज किया गया है। इस टूर्नामेंट में आलम प्रभु पाटिल के अलावा दीगर कई कांग्रेस पार्टी के दिग्गज लीडर्स और डबराबाद इलाके के जिम्मेदार यहाँ मौजूद थे। डीपीएल प्रीमियर लीग फर्स्ट सीजन के पहले मैच की डिटेल जानने के लिए आप इस वीडियो को एंड तक जरूर देखें। ರೀತಿ ವಿಶ್ವಾಸ ಇರ್ತದೆ ಆದ ಕಾರಣ ಆ ರೀತಿ ನಾನು ಬಂದ್ರೆ ಈ ಆಟ ಒಂದು ಕ್ರಿಕೆಟಿನ ಒಂದು ಆಟ ಅಂತಂದ್ರೆ ತಾನು ವಿಶೇಷವಾಗಿ ಒಂದು ಒಳ್ಳೆ ರೀತಿಯಿಂದ ಸ್ಪರ್ಧಾ ಮನೋಭಾವದಿಂದ ನೋಡ್ಬೇಕಂತ ಹೇಳಿ ನಾನು ಕೇಳ್ಕೊಂಡು ಬಹಳ ಶಾಂತರಿತಿಯಿಂದ ಬಹಳ ಉತ್ಸಾಹದಿಂದ ಬಹಳ ಹೆಮ್ಮೆಯಿಂದ ಈ ಕ್ರಿಕೆಟ್ನ ಟೂರ್ನಮೆಂಟ್ ನಡೆಸ್ತಾ ಇದ್ರಿ. ತಾವೆಲ್ಲರೂ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಿನ ಈ ಪಟ್ಟಣ ಹೋಬಳಿ ಇಂದ ಬಂದಿರತಕ್ಕಂಥ ಎಲ್ಲರೂ ಬರೀ ಪಟ್ಟಣ ಅಷ್ಟೇ ಎಲ್ಲ ಹಳ್ಳಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಈ ಭಾಗದವರಿಗೆ ಕೂಡ ಅನುಕೂಲ ಆಗ್ತದೆ. ಅವರೆಲ್ಲರಿಗೂ ಕೂಡ ಒಂದು ಹೆಮ್ಮೆಯಿಂದ ನಮ್ಮ ಭಾಗದಲ್ಲಿ ನಾನು ಇಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಅಂತಕ್ಕಂಥ ಹುಮ್ಮನ್ಸು ಕೂಡ ಇರ್ತದೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ಎಷ್ಟಿರ್ತದೆ 15 ದಿನ ನೀವು ಶಾಂತ ರೀತಿಯಿಂದ ಯಾರಿಗೂ ತೊಂದರೆ ಆಗಲಾರದೆ ಎಲ್ಲ ರೀತಿಯಿಂದ ವ್ಯವಸ್ಥೆಯೊಂದಿಗೆ ಬಂದರೆ ನಡೆಸಿಕೊಂಡು ಹೋಗಲಿ ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ನಮ್ಮನ್ನು ಕರೆಸಿ ಅದರ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಜೈಸಾ ಕಿ ಆಲಮ್ ಪ್ರಭು ಪಾಟೀಲ್ ಸಾಹಬ್ ಹೈ ವೊ ಕಭಿ ಕಿಸಿ ಕೋ ಐಸಾ ನಹೀ ದೇಖೆ ಕಿ ಇಸ್ಕಾ ಹೈ ಔರ್ ಉಸ್ಕಾ ಹೈ ಔರ್ ವೋ इसका है उन वो क्लास का है ये क्लास का है. उनके घर पे कोई भी मदद के लिए गया मैं खुद इस चीज का गवाह हूँ. मैं खुद जो है ना 8-10 साल से देखता हूँ कौन सा भी कैसा भी शख्स उनके पास जान दे उन्हें बराबर उसका काम करते हैं. ये चीज मैं खुद अपनी आंखों से देखा हुआ हूँ. किसी का सुना हुआ मैं बोलता भी नहीं और वैसे भी सियासत से हम उतनी जमती भी नहीं मगर ये शख्सियत तो ऐसी है आलम प्रभु पाटिल साहब जो जो है ना हमेशा हर किसी की मदद करे हैं. हमेशा मैं चाहता हूं कि इनकी उम्र जब तक बाकी रहे अल्लाह इनकी उम्र में बरकत दे अल्लाह इनकी सेहत अता करे इनको बेहतरीन सेहत दे और आने वाले वक्त में इन्हें जिता कर लाए इंशाअल्लाह ताला व आखिर दावाना अल्हम्दुलिल्लाह. क्रिकेट आड़ोद्रिंद ಸರಳೀಕರಣ ಆಗ್ತಾವ ಒಳ್ಳೆ ಒಂದು ರಕ್ತ ಹಳೆ ರಕ್ತ ಹೋಗಿ ಹೊಸ ರಕ್ತನೂ ಬರ್ತದ ಒಳ್ಳೆ ಬಿಸಿಲಿನಲ್ಲಿ ಹಾಗೂ ಒಳ್ಳೆ ವ್ಯಾಯಾಮ ಆಗ್ತದ ಹಾಗೂ ಹೆಚ್ಚಿನ ರೀತಿಯಿಂದ ಇದು ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಹಾಗೂ ಎಲ್ಲ ಪಟ್ಟಣ ಹುಬ್ಬಳ್ಳಿಯ ಹಾಗೂ ಜಿಲ್ಲಾ ಏನು ದಕ್ಷಿಣ ಮತಕ್ಷೇತ್ರದ ಎಲ್ಲ ಹಳ್ಳಿಗಳ ಸೇರಿ ಎಲ್ಲ ಕಡೆ ಜನ ಇಲ್ಲಿ ಬರ್ತಾರೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರೀತಿ ಬಾಂಧವ್ಯದಿಂದ ಈ ಕಾರ್ಯಕ್ರಮ ಆಡೋರು ಹಾಗೂ ನಾವು ಎಲ್ಲರೂ ಒಂದು ಪ್ರೀತಿ ಬಾಂಧವ್ಯದಿಂದ ಈ ಕಾರ್ಯಕ್ರಮ ಮಾಡಬೇಕು. ಎಲ್ಲಿಗೂ ದಿನ ಒಂದು ಟೀಮ್ ಇರ್ತಾವ ಆ ಟೀಮ್ನು ಎಲ್ಲ ನಾಮುಂದು ನಿಮ್ಮುಂದು ಎಲ್ಲಾರ್ದೆ ಎಲ್ಲರೂ ಸಹೋದರಂತೆ ಎಲ್ಲರೂ ಒಗ್ಗೂಡಿ ಒಂದು ಒಳ್ಳೆ ಪ್ರೀತಿ ಬಾಂಧವ್ಯದಿಂದ ಈ ಆಟ ಆಡಬೇಕು. ಹಾಗೂ ಏನೋ ಆಟದಲ್ಲಿ ಸೋಲು ಗೆಲುವು ಸಹಜ ಸೋಲಿದ್ದರೂ ಅದಕ್ಕೆ ನಾವು ಸ್ವೀಕರಿಸಬೇಕು ಹಾಗೂ ಗೆಲುವಿದ್ದರೂ ನಾವು ಸ್ವೀಕರಿಸಬೇಕು. ಆ ಸೋಲೇ ನಮ್ಮ ಗೆಲುವಿನ ಮೆಟ್ಟಿಲು. ನಾವು ಈ ಬಾರಿ ಸೋತ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಗೆದ್ದೇ ಗೆದ್ದಿದ್ದೀವಿ ಅಂತ ಒಂದು ಛಲ ಇರ್ಬೇಕು ಮನುಷ್ಯರಲ್ಲಿ. ಛಲ ಇದ್ರೆ ಮಾತ್ರ ಒಂದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಹಾಗೂ ಇದರಲ್ಲಿ ಇದ್ರ ಜೊತೆಗೆ ಕ್ರಿಕೆಟ್ ಟೂರ್ನಮೆಂಟ್ ಜೊತೆಗೆ ಎಲ್ಲ ಯುವಕರಿಗೆ ಒಂದು ಒಳ್ಳೆ ಸಂಸ್ಕಾರ ಹಾಗೂ ಒಳ್ಳೆ ಒಂದು ಶಿಕ್ಷಣ ಇದ್ರ ಜೊತೆಗೆ ಒಂದು ತಾವು ರೂಢಿಸಿಕೊಳ್ಬೇಕು. ಒಳ್ಳೆ ಶಿಕ್ಷಣ ಅಂತರ ಆದ್ರೆ ಅಥವಾ ಒಳ್ಳೆ ಸಂಸ್ಕಾರ ಅಂತರ ಆದ್ರೆ ಒಳ್ಳೆ ಒಂದು ಐಎಎಸ್ ಐಪಿಎಸ್ ಡಾಕ್ಟರ್ ಇಂಜಿನಿಯರ್ ಹಾಗೂ ಒಳ್ಳೆ ಒಂದು ರಾಜಕಾರಣಿ ಇರೋದ್ರೆ ಶಿಕ್ಷಣ ಬಹಳ ಮುಖ್ಯ ಸಂಸ್ಕಾರ ಮುಖ್ಯ. ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ ಶಿಕ್ಷಣ ಹಾಗೂ ಸಂಸ್ಕಾರ ಮುಖ್ಯ. ಹಾಗೂ ಎಲ್ಲರೂ ಒಗ್ಗೂಡಿ ಪ್ರೀತಿ ಬಾಂಧವ್ಯದಿಂದ 15 ದಿನಗಳ ಕಾಲ ಒಂದು ಒಳ್ಳೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಬೇಕು. ಎಲ್ಲರೂ ಅಣ್ಣ ತಮ್ಮಂದಿರುತ್ತೆ ಒಂದು ಒಂದೇ ಮನಸ್ಸಿನಿಂದ ಒಗ್ಗಟ್ಟಿನಿಂದ ಆಟ ಆಡಬೇಕು. ಯಾವುದೂ ಮನಸ್ತಾಪ ಮಾಡ್ಕೊಳ್ಳೋದು ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಯಾಕೆ ಅಲ್ಲಮ್ ಪ್ರಭು ಪಾಟೀಲ್ ಅವರಿಗೆ ಕರೆಸ್ಬೇಕಂತಂದ್ರೆ ಅವರು ನಿಜವಾಗ್ಲೂ ನಾನು ಕೂಡ ಅವರು ಬಹಳ ಸಮೀಪದಲ್ಲಿ ನೋಡಿದ್ವಿ. ಅಲ್ಲಮ್ ಪ್ರಭು ಪಾಟೀಲ್ರು ಯಾಕೆ ನಾನು ಅವರು ಭಾವಿ ಶಾಸಕರು ಅಂತ ಹೇಳ್ತೀನಪ್ಪ ಅಂದ್ರೆ ಬಹಳಷ್ಟು ಸಮೀಪದಿಂದ ಅವರನ್ನು ನೋಡಿದ್ರು. ನಾನು ಹೇಗೆ ಅಂತಂದ್ರೆ ಯಾವುದೇ ಒಂದು ಕಟ್ಟೆ ಕಡೆ ವ್ಯಕ್ತಿ ಅವರು ಮನೆ ಅವರು ಬೇರೆ ಕರ್ಕೊಂಡು ಹೋದಾಗ
ನೇರವಾಗಿ ಏನಾದ್ರು ಕೆಲಸ ಅಂತ ಕೇಳಿದ್ರು ಅಲಂಪುರ ಪಾಟೀಲ್ ಅವರು ನಮ್ಮೊಂದು ಡಿಸಿ ಆಫೀಸಲ್ಲಿ ಕೆಲಸ ನಿಂತ ಸಭೆ ಸುಮಾರು ದಿನ ಮಾಡ್ತಾ ಇಲ್ಲ ಅಂತಂದಾಗ ಅಲಂಪುರ ಪಾಟೀಲ್ ಅವರಿಗೆ ಬರಂತ ಡೆಲಿಗೇಟ್ ಡಿಸಿ ಆಫೀಸ್ಗೆ ಅವರು ಅಲ್ಲಿ ನಿಂತಿದ್ದವರು ಮನೆಯ ಪಕ್ಕದಲ್ಲಿ ನಿಂತ ಸ್ವತಃ ಅವ್ರ ಕಾರಲ್ಲಿ ಕರ್ಕೊಂಡು ಹೋಗಿ ಆ ಡಿಸಿ ಅವ್ರ ಜೊತೆ ಇವ್ರು ಬಹಳಷ್ಟು ಗರೀಬರಲ್ಲ ನಮಗ್ ಬೇಕಾದವರಲ್ಲ ಇವ್ರ ಕೆಲಸ ಮಾಡ್ಬೇಕಂತಂದಾಗ ಡಿಸಿ ಅವರು ಸ್ವತಃ ಇದ್ರು ಡಿಸಿ ಅವರು ಇಮಿಡಿಯೇಟ್ ಆಗಿ ಸಹಿ ಮಾಡಿ ಆ ಒಂದು ಪತ್ರವನ್ನು ಕೊಡ್ತಾರೆ।